ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ತಿ ಜ್ಯೋತಿಸ್ ಕಿಚನ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಪೆಟೇಟೊ ಫ್ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಕ್ಕತ್ ಸಾಫ್ಟಾಗಿರುತ್ತೆ, ಮಾಡೋದು ತುಂಬ ಈಸಿ. ಎರಡು ಪೆಟೇಟೊ ಇದ್ದರೆ ಸಾಕು, 5 ನಿಮಿಷದಲ್ಲೆಲ್ಲ ರೆಸಿಪಿ ರೆಡಿ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಲೇಬೇಕು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಎರಡು ಆಲೂಗಡ್ಡಿನ ಬೇಯಿಸಿ ಸಿಪ್ಪೆ ತೆಗೆದು ತುರಿದಿದ್ದೀನಿ ನೋಡಿ, ಈ ರೀತಿ ಸಾಫ್ಟಾಗಿರಬೇಕು. 1 ಸ್ಪೂನ್ ಅಚ್ಚ ಕರ್ದ ಪುಡಿ, ನೀವು ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ. 1/2 ಟೀಸ್ಪೂನ್ ಮೆಣಸು ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1/2 ಕಪ್ಪು ಕಾರ್ನ್ಫ್ಲೋರ್, ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಬರುತ್ತೆ, ಈ ರೀತಿ ಸಾಫ್ಟಾಗಿ ಕಲಸ್ಕೊಬೇಕು. ಆಲೂಗಡ್ಡೆನ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಬೇಕು. ಎಲ್ಲ ಆಲೂಗಡ್ಡೆನೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಪುರಿ ತೆಗೆಯೋ ಜಾಲ್ರಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈ ಥರ ಒಂದೊಂದು ಉಂಡೆನೇ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಜಾಲ್ರಿಯಿಂದ ಲೈಟಾಗಿ ಪ್ರೆಸ್ ಮಾಡಬೇಕು, ಗಟ್ಟಿಯಾಗಿ ಪ್ರೆಸ್ ಮಾಡಬೇಡಿ ನೋಡಿ, ಈ ರೀತಿ ಡಿಸೈನ್ ಬರುತ್ತೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಬೋದು, ಲೈಟಾಗಿ ಪ್ರೆಸ್ ಮಾಡಬೇಕಷ್ಟೇ. ಎಲ್ಲ ಆಲೂಗಡ್ಡೆನೂ ಇದೇ ಥರ ಮಾಡ್ಕೊಳ್ಳಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆ ಬಿಸಿ ಆಗಿದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಎರಡು ಸೈಡು ಬೇಯಿಸ್ಕೊಳ್ಳೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಣ್ಣೆಲಿ ಹಾಕಿದ ತಕ್ಷಣ ತಿರ್ವಕ್ಕೆ ಹೋಗಬೇಡಿ, ಅದನ್ನ ಹಾಗೆ ಬಿಟ್ಬಿಡಿ. ಸ್ವಲ್ಪ ಬೆಂದು ಅದು ಮೇಲಕ್ಕೆ ತೇಲುತ್ತೆ, ಅದಾದಮೇಲೆ ಮತ್ತೆ ಉಲ್ಟಾ ಮಾಡ್ಕೊಳ್ಳೋಣ, ಎರಡು ಸೈಡ್ ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಫಾಸ್ಟಾಗಿ ಆಗುತ್ತೆ ನೋಡಿ. ಕಲರ್ ಚೇಂಜ್ ಆಗಿದ ತಕ್ಷಣ ತೆಗೆದು ಬಿಡಿ. ಇವಾಗ ಪೆಟೇಟೊ ಫ್ರೈಸ್ ರೆಡಿ ಆಗಿದೆ, ಸರ್ವ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪೆಟೇಟೊ ಫ್ರೈಸ್ ಮಾಡ್ಬೋದಂತ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.